suara marolella avantara parvati parameshwara bandare gandantara. Parmesha, Parmesha. Oh, doctor, namaskara. Bani, bani, bani. ಬಾರಿ ಅಪರೂಪ ಆಗ್ಬಿಟ್ರಿ. ನಾವೇನ್ ನಿಮ್ ವಿಳ್ಯದೆಲ್ಲ ಕೊಟ್ಟು ಬನ್ನಿ ಅಂತ ಕರ್ದಿರ್ಲ, ಫೋನು ಮಾಡಿರ್ಲ, ಆದ್ರೂ ಬಂದಿದ್ದೀರಾ? ಯಾವ್ದು ಹೆಣ ಕುಯ್ಯ ಕೆಲಸ ಇರ್ಲಿಲ್ವೇ? ನೀನ್ ಹಿಂಗೆ ಮಾತಾಡ್ತಿದ್ರೆ ನಿನ್ ಹೆಣ ಕುಯ್ದು ಬಿಡ್ತೀನಿ. ನಿಮ್ ತಲೆ ಜಾಸ್ತಿ ಆಯ್ತು ಕೊನೆ. ನಾನು ಫ್ಯಾಮಿಲಿ ಡಾಕ್ಟ್ರು, ಯಾವಾಗ ಬೇಕಾದ್ರೂ ಬಂದು ಪೇಷಂಟ್ ಅನ್ನ ಚೆಕ್ ಮಾಡ್ಕೊಂಡು ಹೋಗ್ಬೋದು. ಓ, ಹಂಗೆ ಫ್ಯಾಮಿಲಿ ಡಾಕ್ಟ್ರು ಅಂತ ಅಷ್ಟೊಂದು ಕನಿಕರ ಇದ್ದಿದ್ರೆ ಪುಕ್ಷಟೆ ಟ್ರೀಟ್ಮೆಂಟ್ ಕೊಡ್ತಿದ್ರೆ ದುಡ್ಡು ಯಾಕೆ ತಗಂತಿದ್ರಿ? ಇಲ್ಲ ತಾನೆ, ಡಾಕ್ಟರ್ ಸಾರಿ ಕೇಳು, ಇಲ್ಲಾಂದ್ರೆ ಇಂಜೆಕ್ಷನ್ ಕೊಡ್ತಾರೆ. ಹಾಕ್ ಹೇಳಮ್ಮ. ಅಲ್ಲಮ್ಮ, ಎಲ್ಲಿ ಪರವೇಶ ಕಾಣ್ತಾ ಇಲ್ಲ? ಶೂಟಿಂಗ್ ಹೋಗಿದ್ದಾರೆ. ಊಟ ಡಾಕ್ಟ್ರೆ, ಶೂಟಿಂಗ್ ಅಲ್ಲಿ ಫೈಟಿಂಗ್ ಸೀನ್ ಇದ್ದಂತೆ. ಮತ್ತೆ ಪರಮೇಶ್ವರ್ ಕೈ ಕಾಲೆಲ್ಲ ನೋವಾಗ್ಬಿಟ್ಟಿದೆ ಅಂತೆ. ಅಲ್ಲಮ್ಮ, ಕೈ ಕಾಲು ನೋವು ಮಾಡ್ಕೊಂಡು ಯಾಕೆ ಶೂಟಿಂಗ್ ಮಾಡ್ಬೇಕು? ಕರೆಕ್ಟ್, ಕೈ ಕಾಲ್ನೆಲ್ಲ ರೂಮ್ ಅಲ್ಲಿ ಇಟ್ಟು ಶೂಟಿಂಗ್ ಹೋಗಬೇಕು. ರುಕು ಹೇಳ್ತಾ ಇದ್ದು ಗಾಳಿ ದೋಷ ಜಾಗ ದೋಷ ಇದ್ರ ಆತರ ಆಗತ್ತಂತೆ. ಅದಕ್ಕೆ ಅರಿಶಿನ ಕುಂಕುಮ ಹಾಕಿ ಹೋಗ್ಲಿ ತೆಗಿರಿ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ಲು. ನಾನು ನನ್ನ ಪತಿ ಪರಮೇಶ್ವರ ಫೋನ್ ಮಾಡಿ ಹೇಳ್ದೆ, ಅವ್ರು ಅದೇ ರೀತಿ ಮಾಡಿದಂತೆ, ಕೈ ಕಾಲು ನೋವೇ ಇಲ್ಲಂತೆ. ಡಾಕ್ಟ್ರೆ, ಯಾರಾದ್ರೂ ಕೈ ಕಾಲು ನೋವು ಅಂತ ನಿಮ್ ಹತ್ರ ಬಂದ್ರೆ ನೀವು ಅದೇ ಟ್ರೀಟ್ಮೆಂಟ್ ಕೊಡಿ. ಡಾಕ್ಟ್ರಿಗಿಂತ ಅರಿಶಿನಕ್ಕೆ ಬೆಲೆ. ನಂಗಿನ್ನೇನ್ ಕೆಲಸ, ನಾನು ಬರ್ತೀನಿ. ಇಷ್ಟು ದೂರ ಬಂದಿದ್ದೀರಾ, ಕಾಫಿ ಕುಡ್ಕೊಂಡು ಹೋಗಿ. ಬರೀ ಕಾಫಿ ಕುಡ್ಕೊಂಡು ಹೋದ್ರೆ ಡಾಕ್ಟ್ರಿಗೆ ಬಾಪ ರಾತ್ರಿ ಇಡೀ ನಿದ್ರೆ ಬರಲ್ಲ. ಒಂಚೂರು ಚೆಕಪ್ ಮಾಡಿ ಡಾಕ್ಟ್ರೆ. ಅವ್ನ ತಲೆ ಚೆಕ್ ಮಾಡಿ ಮೊದ್ಲು. ನನ್ಗಿಂತ ದೊಡ್ಡವರು, ಅವ್ರು ಅವ್ರಿಗೆ ಚೆಕ್ ಮಾಡಿ. ಅಯ್ಯೋ, ಮರ್ತೇ ಬಿಟ್ಟಿದ್ದೆ, ನಮ್ಗೆ ಅವಾಗವಾಗ ಅರ್ಧ ತಲೆನೋ ಬರ್ತಾರಂತೆ, ಚೆಕ್ ಮಾಡಿ. ಹೌದಾ? ಪಾರ್ವಟಿ ತಲೆಗೆ ಏನಾಯ್ತು? ಡಾಕ್ಟರ್ ಓದಿದ ಬುಕ್ ಅಲ್ಲಿ ಇವೆಲ್ಲ ಇರ್ಲಂತೆ, ಈ ಕಂಡಿಡಿತದರೆ. ಸ್ವಲ್ಪ ಸುಮ್ಮನೆ ಇರ್ತೀಯಾ ಡಾಕ್ಟರ್? ಸೋಮವಾರ ಬಲ್ಗಡೆ ತಲೆ ನೋವುತ್ತೆ, ಮಂಗಳವಾರ ಎಡಗಡೆ ತಲೆ ನೋವುತ್ತೆ, ಬುಧವಾರ ಮತ್ತೆ ಬಲ್ಗಡೆ ನೋವುತ್ತೆ, ಗುರುವಾರ ಮತ್ತೆ ಎಡಗಡೆ ನೋವುತ್ತೆ, ಶುಕ್ರವಾರ ಮತ್ತೆ ಬಲ್ಗಡೆ ನೋವುತ್ತೆ, ಶನಿವಾರ ಮತ್ತೆ ಎಡಗಡೆ ನೋವುತ್ತೆ, ಭಾನುವಾರ. ಗೊತ್ತಾಯ್ತು, ಗೊತ್ತಾಯ್ತು ಬಿಡಮ್ಮ. ಈ ವೆಹಿಕಲ್ ಪಾರ್ಕಿಂಗ್ ತರ, ಒಂದ್ ದಿವಸ ಆ ಕಡೆ, ಒಂದ್ ದಿವಸ ಈ ಕಡೆ. ಹೌದಾ? ಎಕ್ಸಾಕ್ಟ್ಲಿ ರೈಟ್. ಬಲ್ಗಡೆ ತಲೆ ನೋವು ಬಂದಾಗ ಎಡಗಡೆ ನೋವುತ್ತೆ, ಎಡಗಡೆ ತಲೆ ನೋವು ಬಂದಾಗ ಬಲ್ಗಡೆ ನೋವುತ್ತೆ. ಬಹಳ ಚೆನ್ನಾಗಿದೆ ಕೇಸು ಕೇಳ್ತಾ ಇದ್ರೆ ನಿಮ್ಗೆ ತುಂಬಾ ಖುಷಿ ಆಗ್ತಿದೆ ಅಲ್ಲ? ನಿಮ್ಗೆ ಮಾತಾಡ್ತೈತೆ, ಮುಂದ್ಗಡೆ ಹಲ್ಕಿ ಕೈ ಕೊಟ್ಬಿಡ್ತೀನಿ. ಸೋಮವಾರ ಬಲ್ಗೈ ಊದ್ಕೊಳ್ಳುತ್ತೆ, ಮಂಗಳವಾರ ಎಡಗೈ ಊದ್ಕೊಳ್ಳುತ್ತೆ, ಬುಧವಾರ ಏನ್ ಊದ್ಕೊಳ್ಳುತ್ತೆ? ನೀವು ಸ್ವಲ್ಪ ಸುಳ್ಳಿರ್ತೀಯಾ, ಇಲ್ಲ ಅಂದ್ರೆ ಎರಡು ಕಣ್ ಗುಡ್ಡೆನ ಕಿತ್ ಕೈ ಕೊಟ್ಬಿಡ್ತೀನಿ. ನೀವ್ಯಾಕೋ ಕೀಳ ಮಾಡಲ್ಲ ಇದೀರಿ. ಡಾಕ್ಟ್ರೆ, ಊಟ ಸೇರಲ್ಲ, ನಿದ್ದೆ ಬರಲ್ಲ, ಎಲ್ಲದಕ್ಕಿಂತ ಜಾಸ್ತಿ ಕೊರಗು ಅಂದ್ರೆ ನನ್ನ ಪತಿ ಪರಮೇಶ್ವರ ಊರಲ್ಲಿಲ್ಲ. ಹೌದಿಲ್ಲ ಮಂಜು? ನಂಗೆ ನಮಗ್ ಗೊತ್ತೋ, ಅತ್ಯಮ್ಮನ ಹೇಳ್ತಿದಾರಲ್ಲ. ಮತ್ ನಂಗ್ಯಾಕೋ ಹೇಳಲಿಲ್ಲ? ಡಾಕ್ಟ್ರ್ ಬಿಟ್ಟು ಕಾಫಿ ಕುಡ್ಕೊಂಡು ಹೋಗ್ಬೇಕಲ್ಲ ಅಂತ ಅತ್ಯಮ್ಮ ಏನೋ ಹೇಳ್ತಿದಾರೆ, ಡಾಕ್ಟರ್ ಕೇಳ್ತಿದಾರೆ. ಸ್ವಲ್ಪ ಸುಮ್ಮನೆ ಇರ್ತೀಯಾ? ಏನಮ್ಮ, ನಿನಗೆ ಕಣ್ಣಿಂದ ಏನ ಪ್ರಾಬ್ಲಮ್ ಇದೆಯಾ? ಅಯ್ಯೋ, ಹೇಳದೆ ಮರ್ಬಿಟ್ಟಿದ್ಲಲ್ಲ ಡಾಕ್ಟ್ರೆ, ಅವಾಗವಾಗ ನನ್ಗೆ ಕಲರ್ ಯಾವ್ದು ಅಂತಾನೆ ಗೊತ್ತಾಗಲ್ಲ. ಒಂದ್ಸರಿ ನೋಡಿದ್ರೆ ನೀಲಿ ಕಾಣಿಸುತ್ತೆ, ಇನ್ನೊಂದ್ಸರಿ ನೋಡಿದ್ರೆ ಕೆಂಪ್ ಕಾಣುತ್ತೆ. ಹಾಗಾದ್ರೆ ನೀವು ಸೀರೆ ಕಲರ್ ಯಾವ್ದು? ಇದು ಗೊತ್ತಿದ್ರೆ ನಿಮ್ಮನ್ನ ಯಾರು ಕೇಳ್ತಾ ಇದ್ರು? ಹೋಗ್ಲಿ, ಕಲರ್ ಪ್ರಾಬ್ಲಮ್ ಹಾಳಾಗೋಗ್ಲಿ, ಸದ್ಯಕ್ಕೆ ಸೀರೆ ಐತಲ್ಲ ಸಾಕು. ಈ ತರ ಕಂಪ್ಲೇಂಟ್ ಇದ್ರೆ ಮನುಷ್ಯನ್ ಭಾರಿ ಕಷ್ಟ. ಎಷ್ಟೇ ಕಂಪ್ಲೇಂಟ್ ಇದ್ರು, ಎಷ್ಟೇ ಕಾಯಿಲೆ ಇದ್ರು, ನಾನು ಹೆಲ್ದಿ ಆಗಿದ್ದೀನಿ, ಸುಮ್ನೆ ಕುತ್ಕೊಳ. ನೋಡಮ್ಮ, ನೀ ಯೋಚನೆ ಮಾಡಬೇಡ, 12 ಮಾತ್ರೆ ಕೊಡ್ತೀನಮ್ಮ. ಟೈಮ್ ಗ್ಯಾಪ್ ಕೊಟ್ಕೊಂಡು ಒಂದೊಂದೇ ನುಂಗು, ಎಲ್ಲ ಸರಿ ಹೋಗುತ್ತೆ. ಹೌದಾ? ಡಾಕ್ಟ್ರೆ, ತಪ್ಪು ತಿಳಿಬೇಡಿ, ಎಲ್ಲದಕ್ಕೂ ಸೇರಿ ದುಡ್ಡು ಮಾತ್ರ ಒಂದೇ ಕೊಡಕ್ಕಾಗಲ್ವಾ? ಡಾಕ್ಟರ್ ನಾನಾ ನೀನಾ? ನಂಗು ಅದೇ ಗೊತ್ತು. ಹೌದಾ? ತಲೆನೋವು ಮಾತ್ರನ ಕೈ ನೋವಿಗೆ ಕೊಡಕ್ಕಾಗತ್ತಾ? ಕೈ ನೋವಿನ ಮಾತ್ರನ ಕಣ್ಣೋವಿಗೆ ಕೊಡಕ್ಕಾಗತ್ತಾ? ಡಾಕ್ಟ್ರೆ, ನೋವು ಅಂದ್ರೆ ಎಲ್ಲ ನೋವು ಒಂದೇ ತಾನೆ? ಒಂದೊಂದು ನೋವಿಗೆ ಒಂದೊಂದು ಮಾತ್ರೆ ಇರುತ್ತೆ. ಈಗ ಕಿಡ್ನಿ ಪ್ರಾಬ್ಲಮ್ಮೇ ಬೇರೆ, ಹಾರ್ಟ್ ಪ್ರಾಬ್ಲಮ್ಮೇ ಬೇರೆ. ಈಗ ಕೈ ನೋವು ಅಂತ ಕಾಲ್ಗೆ ಔಷಧಿ ಹೆಚ್ಚಕ್ಕಾಗತ್ತಾ? ಹೀಗೆ ಇವೆಲ್ಲ ಅರ್ಥ ಆಗಲ್ಲ, ಸುಮ್ಮನಿದ್ದು ಬಿಡು. ನಾನು ಇನ್ನು ಬರ್ಲೆ. ಅಯ್ಯೋ, ಅದ್ನೇನ್ ಕೇಳ್ತೀರಿ, ಹೋಗ್ರಿ. ಸುಮ್ಮನೆ ಇರೋ ಡಾಕ್ಟರ್ ಪಿ. ಅತ್ಯಮ್ಮ, ಸುಮ್ಮನೆ ಇರ್ತೀರಾ? ಕಾಫಿ ಕೊಡ್ಬೇಕಂತಿದ್ರೆ ತಿಂಡಿನೂ ಕೊಡಿ, ಅದೇ ಹೆಚ್ಚು. ಅಲ್ಲಪ್ಪ, ತಿಂಡಿ ಕೊಟ್ರೆ ನನ್ನ ಹೊಟ್ಟೆ ತುಂಬುತ್ತೆ, ನನ್ನ ಸಂಸಾರ ನಡೆಯೋದು ಬೇಡವಾ? ಪಾರ್ಸಲ್ ತಗೊಂಡು ಸುಮ್ಮನೆ ಇರೋ ಮಂಜು. ಡಾಕ್ಟರ್ ಎಷ್ಟು ಫೀ ಅಂತ ಹೇಳಿ. ನೋಡಿಮ್ಮ, ನಾನು ನಿಮ್ ಫ್ಯಾಮಿಲಿ ಡಾಕ್ಟ್ರು, ನಾನೇನ್ ಕನ್ಸಲ್ಟೇಷನ್ ಫೀಸನ್ ತಗೊಳಲ್ಲ. ಒಳ್ಳೆ ಡಾಕ್ಟ್ರು. ಆದ್ರೆ ಮಾತ್ರೆ ದುಡ್ಡು ಕೊಟ್ಬಿಡಿ. ಎಷ್ಟು? ಒಂದು ಮಾತ್ರೆಗೆ 200, 12 2400. ಎಲ್ಲ
ಬಾವಿ ಅತ್ತೆ ಬಾವಿ ತಗ್ಗ ಅತ್ತೆ ಕತೆ ಸುಮ್ಮನೆ ಪ್ರಾರ್ಥನೆ ಕೇಳ್ದೆ ಮತ್ತೆ ಮುಖಯಪ್ಪ ಸಪ್ಪಗಿದೆ ಕೈ ಏನೋ ಹುಡುಕ್ತಾ ಇದೆ ಓ ಖಾಲಿ ಪಾತ್ರೆನಾ ಯು ಆರ್ ಟೂ ಲೇಟ್ ಕೊಡೋ ಮಂಜ ರಿಸಲ್ಟ್ ಬಂದ್ಮೇಲೆ ಎಕ್ಸಾಮ್ ಬರೋಕೆ ಬಂದಿದ್ಯಾ ನಿನ್ನಪ್ಪ ಬೇರೆಯವರ ಪಾಲು ಸೇರಿದೆ ಅದ ಹೆಂಗೆ ಸಾಧ್ಯ ನಾವು ಗಂಡಸರು ಹೊರಗಡೆ ಹೋದಾಗ ಬರೋದ್ ಲೇಟ್ ಆಗುತ್ತೆ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ನಮ್ ಪಾಲಿನ ಅಡುಗೆ ನಮ್ಗೆ ಇಡಬೇಕಪ್ಪ ನೋಡಪ್ಪ ಕಂದಮ್ಮ ಅವ್ರವ್ರ ಪಾಲಿನ ಅವ್ರವ್ರಿಗೆ ಕೊಡೋದಕ್ಕೆ ಇದು ಪಾಪ ಪುಣ್ಯ ಎಲ್ಲ ಕಣೋ ಅನ್ನ ಸಾಂಬಾರು ನೀನ್ ಬರೋದ್ ಲೇಟ್ ಆಯ್ತಾ ಬೆಳಿಗ್ಗೆ ಇಟ್ರೆ ತಂಗಳಾಗುತ್ತಾ ಆಮೇಲೆ ಅಳಸೋಗುತ್ತಾ ಆಮೇಲೆ ವೇಸ್ಟ್ ಆಗುತ್ತಾ ಇದೆಲ್ಲ ಆಗ್ಬಾರ್ದಂತ ಪಾರು ದೊಡ್ಡ ಮಂತ್ ಮಾಡಿ ಇರೋ ಬರೋ ಅನ್ನೋದನ್ನೆಲ್ಲ ಅವಳ ತಟ್ಟೆಗೆ ಹಾಕೊಂಡು ತಿನ್ನೋದಕ್ಕೆ ಎತ್ಕೊಂಡು ಹೋಗಿದ್ದಾಳೆ ನನ್ನ ಹೊಟ್ಟೆಗೆ ತಣ್ಣೀರ್ ಬಿಟ್ಟೆ ನೀರ್ ಕುಡ್ದೆ ಕುಡಿ ಇಲ್ಲ ಒಂದ್ ಸೂಪರ್ ಐಡಿಯಾ ಕೊಡ್ತೀನಿ ನೋಡು ಹೋಗು ಅದಕ್ಕೆ ಹೊಟ್ಟೆ ಸಿಕ್ಕಿದೆ ಅಂತ ಕೇಳು ಅವಳು ಮನಸ್ ಮಾಡಿ ತಟ್ಟೆಯಲ್ಲಿ ಮಿಕ್ಕಿದ್ ಪಕ್ಕಿದ್ನೆಲ್ಲ ಗೋರಿ ನಿನ್ ಕೈ ಕೊಟ್ರು ಕೊಡ್ಬೋದು ರಾತ್ರಿನಾರು ಅಡ್ಗೆ ಮಾಡ್ತಾರಂತ ನಿನ್ ಮೇಲೆ ಅಣಗು ಮಾಡೋದು ಬಂತೆ ಸ್ವಲ್ಪ ಸ್ವಲ್ಪ ಇದೆಯಂತೆ ನಾಳೆ ಬೆಳಿಗ್ಗೆ ಅಡ್ಗೆ ಮಾಡ್ತಾರಂತ ಕಾಫಿ ಕಾಯ್ಸಕ್ ಟ್ರೈ ಮಾಡ್ತೀನಿ ಅಂದ್ಲು ಇದು ಅನ್ಯಾಯ ನಾನು ಹೋಗಿ ಈಗಲೇ ಕೇಳ್ತೀನಿ ನಿಂದೊಳ್ಳೆ ಕತೆ ಆಗೋಯ್ತಲ್ಲಮ್ಮ ನಾನ್ ನಾಡಿ ಸಿಗ್ತಾ ಇಲ್ಲ ಅಂತ ಒದ್ದಾಡ್ತಾ ಇದ್ದೆ ನಿಂದೇನ್ ಮಧ್ಯದಲ್ಲಿ ಕ್ವಿಜ್ ಆ ಕೈಯಲ್ಲಿ ನಾಡಿ ಇರ್ಬೇಕು ನೋಡಿ ನೋಡಪ್ಪ ನಾಡಿ ಎಲ್ಲಾ ಕಡೆನು ಇರುತ್ತೆ ನಾಡಿ ಇಲ್ಲ ಅಂತ ಅಂದ್ರೆ ಇದು ಬಾಡಿನೇ ನೋಡಪ್ಪ ರಕ್ತ ಸಂಚಾರ ನಡೀತಾ ಇದ್ರೆ ನಾಡಿ ಇರುತ್ತೆ ಇಲ್ಲ ಅಂದ್ರೆ ಎಲ್ಲಾ ಭಾಗನು ಕೊರತೋಗುತ್ತೆ ಪರಮೇಶ್ವರ ಅವರೇ ಪಾರು ಎದೊಳ್ತಾನೆ ಇಲ್ಲ ಯಾರು ಡಾಕ್ಟರ್ ಕರ್ತಿ ಏನಮ್ಮ ಚೆನ್ನಾಗಿದ್ಯಾ ಯಾರು ಒಳ್ಳೆ ಜೋಕ್ ಮಾಡ್ತೀಯಲ್ಲಮ್ಮ ನಾನು ಯಾರು ಅವ್ರಿಗೆ ಏನ್ ಕೊಟ್ರಿ ಓ ನಾನು ಕೊಟ್ಟು 12 ಮಾತ್ರೆಗಳು ಏನಾಯ್ತಮ್ಮ ಡಾಕ್ಟ್ರೆ ಆ ಮಾತ್ರೆಗಳನ್ನ ಒಂದಾದ್ಮೇಲೆ ಒಂದು ಗ್ಯಾಪ್ ಕೊಡ್ತಿದ್ದಂಗ್ ತಿಂದ್ಬಿಟ್ಟಾರೆ ಗ್ಯಾಪ್ ಕೊಟ್ಟು ನುಂಗೋದು ಅಂತ ಅಂದ್ರೆ ಬೆಳಗ್ಗೆ ತಿಂಡಿ ಆದ್ಮೇಲೆ ಒಂದು ರಾತ್ರಿ ಊಟ ಆದ್ಮೇಲೆ ಒಂದು ಒಟ್ಟು ಒಂದ್ ವಾರ ತಗೋಬೇಕು ಗೊತ್ತಾ ಎಲ್ಲ ಒಟ್ಟಿಗೆ ತಗೊಂಡ್ರು ಅನ್ಸುತ್ತೆ ಎಂತ ಕೆಲಸ ಮಾಡ್ತಾ ಇದ್ದೀರಾ ಅಲ್ಲ ನೀವೆಲ್ಲ ಮನೇಲಿ ಇರೋದು ಯಾಕೆ ಅಂತ ಡಾಕ್ಟ್ರೆ ನೀವು ಮಾತ್ರೆ ಕೊಟ್ಟಿದ್ ನಂಗ ಅತ್ಕೆಮ್ಮಂಗ ಅವ್ರಿಗೆ ಗ್ಯಾಪ್ ಕೊಟ್ಟು ತಿನ್ನಿ ಅಂದ್ರೆ ಗೊತ್ತಾಗ್ತದ ಸ್ಲಿಪ್ಪಲ್ಲಿ ಬರೆಯ ಹೊತ್ತಿಗೆ ಒಂದು ಸೊನ್ನೆ ಒಂದು ಅಂತ ಬರ್ಕೊಡ್ಬೇಕು ಅವಾಗ ಬೆಳಗ್ಗೆ ಒಂದು ರಾತ್ರಿ ಒಂದು ತಿಂತಾರಪ್ಪ ನೀ ಸುಮ್ಮನೆ ಇರೋ ಡಾಕ್ಟ್ರ ಎಲ್ಲಾ ಮಾತ್ರ ಒಟ್ಟಿಗೆ ತಿಂದಿದಾಳೆ ಅನ್ಸುತ್ತೆ ಏನು ಅಪಾಯ ಆಗಲ್ಲ ತಂದ್ರೆ ನೆಗದು ಬಿದ್ದೋಯ್ತು ಶರೀರ ಇಷ್ಟು ಮಾತ್ರೆಗಳು ಒಳಗಡೆ ಸೇರ್ಕೊಂಡು ಏನೋ ಸೈಡ್ ಎಫೆಕ್ಟ್ ಆಗಿದೆ ಈ ಎಫೆಕ್ಟ್ ಆಗಿ ಸೈಡ್ಗೆ ಆಗ್ಬೇಕು ನೋಡಪ್ಪ ತಲೆ ನೋವುಗೊಂದು ಮಾತ್ರೆ ಮೈ ನೋವುಗೊಂದು ಮಾತ್ರೆ ಕೈ ನೋವುಗೊಂದು ಮಾತ್ರೆ ಇವೆಲ್ಲ ಒಟ್ಟಿಗೆ ತಗೊಂಡ್ಬಿಟ್ರೆ ಬಾಡಿ ಮೇಲೆ ಸೇರ್ಕೊಂಡು ರುಬ್ಬಿಡುತ್ತೆ ಅಷ್ಟೇ ನಾನು ಯಾರು ಇದೇನು ಇದ್ಯಾಕಮ್ಮ ತಗೊಂಡೆ ಅಯ್ಯೋ ಬಾರೋ ನಾನು ಯಾರು ಅಂತ ನನಗೆ ಗೊತ್ತಾಗ್ತಿಲ್ಲಮ್ಮ ನಾನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೇಡ ನೋಡಿ ಸ್ವಲ್ಪ ಮರವಿದೆ ಒಂದ್ 24 ಗಂಟೆ ಒಳಗೆ ಸರಿ ಹೋಗುತ್ತೆ ಆದ್ರೆ ಯಾವುದೇ ಕಾರಣಕ್ಕೂ ಇವ್ರು ಹೊರಗೆ ಹೋಗ್ದಾಗ ನೋಡ್ಕೋಬೇಕು ಪಾರು ಏನಾಗ್ತಿದ್ಯಮ್ಮ ಪಾರು ಅಂದ್ರೆ ಯಾರು ನೀನ್ ಪಾರು ನಾನ್ ವೈಶಾಲಿ ನೀನ್ ಪಾರು ನಾನ್ ವೈಶಾಲಿ ನೀನ್ ಪಾರು ನಾನ್ ವೈಶಾಲಿ ಓಹೋ ನೀನ್ ಪಾರು ನಾನ್ ವೈಶಾಲಿ ಅಲ್ಲಮ್ಮ ನೀನ್ ಪಾರು ನನ್ ವೈಶಾಲಿ ಅದನ್ನೇ ಬೇರೆ ತರ ಹೇಳ್ಬಾರ್ದ ನೋಡಿ ನಾನ್ ಪಾರು ನೀನ್ ವೈಶಾಲಿ ನೀನ್ ಪಾರು ನಾನ್ ವೈಶಾಲಿ ಎರಡೆರಡು ಹೆಸರು ಹೇಳ್ಬಿಟ್ಟು ಅವ್ರಿಗೆ ಕನ್ಫ್ಯೂಷನ್ ಮಾಡ್ಬೇಡಿ ಇಷ್ಟು ಮಾತ್ರ ನುಂಗಿರೋದ್ರಿಂದ ಅವ್ರಿಷ್ಟು ಬದುಕಿರೋದೇ ಹೆಚ್ಚು ನಮ್ ಪಾರು ಈಗ ಪಾಪು ತರ ಅವಳು ಆಚೆ ಹೋಗ್ದಿರೋ ಹಾಗೆ ನೀನೇ ನೋಡ್ಕೋಬೇಕು ಆಯ್ತಾ ಒಂದ್ ಕೋಲ್ ಕೊಟ್ರೆ ಕಾವಲಿರ್ಬೋದಪ್ಪ ಸುಮ್ನೆ ಇರಲ್ಲ ಈ ರೀ ಪಿನ್ನು ಪಾರುಗೆ ನೀವೇ ಕಾವಲಿರ್ರಿ ಅವಳು ನಿಮ್ ಮಾತನ್ನ ಚೆನ್ನಾಗಿ ಕೇಳ್ತಾಳೆ ಮೋಸ್ಟ್ಲಿ ವೈರ್ ಇಟ್ಕೊಂಡು ಒಳಗಡೆ ಹೋಗಿರ್ಬೋದು ಇಲ್ಲ ಅಂದ್ರೆ ಮೆಕ್ಯಾನಿಕ್ ಟಿವಿ ರಿಪೇರಿ ಮಾಡಕಂತ ಓಪನ್ ಮಾಡಿದಾಗ ಅವ್ನಿಗೆ ಗೊತ್ತಿದ್ದಂಗೆ ಒಳಗೆ ನುಗ್ಗಿರ್ಬೋದು ಮತ್ತೆ ಎಲ್ರು ಒಟ್ಟಿಗೆ ಅಷ್ಟೇ ಚಿಕ್ಕ ಡಬ್ದಲ್ಲಿ ಇದಾರಲ್ಲ ಕಷ್ಟ ಆಗುತ್ತೆ ಅವ್ರನ್ನ ಬಾ ಅವ್ರಿಗೆ ಕಷ್ಟ ತಾನೇ ಆಗತ್ತೆ ನಿಮ್ಗಲ್ವಲ್ಲ ನೀವು ಸುಮ್ನೆ ಇರಿ ಆದ್ರೂ ಪಾಪ
ಅಯ್ಯೋ ನೀವು ಸುಮ್ಮನೆ ರೀ ಹೇಳು ಮುಟ್ಟೋತಿರಲ್ಲ ಅವರು ಸಿಗರೇಟ್ ಸೈತಿರ ತಲೆ ಕಟ್ಕೊಂಬಿಡಿ ಈಗೇನ್ ಕಾಪಾಡ್ಬೇಕಾ ಇದೇನು ಅದೇ ಇದು ರಿಮೋಟ್ ಯಾಕೆ ಇದು ಹಿಂಗೆ 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 ಒತ್ತಿದ್ರೆ ಅಲ್ಲಿ ಕುಣಿತಾ ಇರ್ತಾರೆ ಹೌದಾ ಕುಣಿತಾನೆ ಇಲ್ಲ ಈ ಚಾನಲ್ ಸರಿ ಇಲ್ಲ ಬೇರೆ ಚಾನಲ್ ಟ್ರೈ ಮಾಡಿ ಆ ಚಾನಲ್ ಸರಿ ಇಲ್ಲ ಬೇರೆ ಚಾನಲ್ ಟ್ರೈ ಮಾಡಿ ಕುಣಿತಾ ಇಲ್ಲ ಅಯ್ಯೋ ಈ ಬ್ಲೂ ಕಲರ್ ಬಟನ್ ಒತ್ತಿ ಭರತನಾಟ್ಯ ಮಾಡ್ತದೆ ಅದೇ ಅದು ಸರಿ ಅದೇ ಮಾಡ್ತಾ ಇದೆ ಹೌದಾ ಹಳದಿ ಕಲರ್ ಬಟನ್ ಒತ್ತಿ ಹಾಡು ಹೇಳ್ತು ಅದೇ ಇಲ್ಲ ಅದು ಸುಮ್ಮನೆ ಯಾಕೋ ಆಗಿದ್ದು ಅದೇ ಚೆನ್ನ ಅದೇ ಚೆನ್ನ ಜೀ ಕನ್ನಡ ಬರುತ್ತೆ ಒತ್ತಿ ಒತ್ತಿ ಎಲ್ ಹೋದ್ಲು ಎಷ್ಟೊತ್ತವರು ಬರ್ತಾನೆ ಇಲ್ಲ ಫೋನ್ ಮಾಡಿ ನೋಡೋಣ ಸಿಗ ಕೂತಾಳೆ ಹಲೋ ಹಲೋ ಪಾರು ನಾನು ವೈಶಾಲಿ ಯಾವ ವೈಶಾಲಿ ಗೋವಿಂದ ನಾನ್ ಕಡೆ ಇಂಟೆಲಿಜೆಂಟ್ ಬ್ರೈನ್ ಆಫ್ ಇಂಡಿಯಾ ನಿನ್ ಕ್ಲೋಸ್ ಫ್ರೆಂಡ್ ವೈಶಾಲಿ ಮಾತಾಡ್ತಿರೋದು ನಿಮ್ ಮನೆ ಫೋನಿಂದಲೇ ಮಾತಾಡ್ತಿದ್ದೀನಿ ನೀನ್ ಎಲ್ಲಿದ್ಯಾ ಹೇಳೋ ನಾನು ಎಲ್ಲಿದ್ದೀನಿ ನೀನ್ ಯಾರು ಏ ಪೆದ್ದಿ ಪಾರು ನಾನು ನೀನು ಕ್ಲೋಸ್ ಫ್ರೆಂಡ್ಸ್ ಅಂತ ಇಡೀ ಊರಿನ ಜನಕ್ಕೆ ಗೊತ್ತು ನಿನಗೆ ಗೊತ್ತಿಲ್ವಾ ನಾಟಕ ಮಾಡ್ಬೇಡ ಬೇಗ ಮನೆಗೆ ಬಾ ನನ್ನ ಮನೆ ಎಲ್ಲಿದೆ ಹೇಗ್ ಬರೋದು ಎಲ್ಲಿಗೆ ಬರಲ್ ಬಾರೆ ಏ ಪೆದ್ದಿ ಪರಮೇಶ್ವರ ಮನೆ ಯಾವ್ದು ಅಂತ ಕೇಳು ದಾರಿ ತೋರಿಸ್ತಾರೆ ಬೇಗ ಬಾ ಯಾವ ಪರಮೇಶ್ವರ ನನ್ ಗಂಡ ಪರಮೇಶ್ವರ ನಿನ್ ಗಂಡ ಪರಮೇಶ್ವರ ಗೋವಿಂದ ನಿನ್ ಗಂಡ ಪರಮೇಶ್ವರ ನನ್ ಗಂಡನ ಮನೆ ಎಲ್ಲಿದೆ ಅಂತ ಕೇಳು ಯಾರು ತೋರಿಸ್ತಾರೆ ಬಾ ಹೌದಾ ನನ್ ಪರಮೇಶ್ವರ ಹಾಗಂತ ಕೇಳಿದ್ರೆ ಮನೆ ತೋರಿಸ್ತಾರ ಓಕೆ ಬರ್ತೀನಿ ಲೇ ಪಾರು ನಿನ್ಗೇನೇ ಆಗಿದೆ ಪರಮೇಶ್ವರ 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 ಯಾರ್ರಿ ನೀವು ಬೆಳ್ಬೆಳಿಗ್ಗೆ ರೀತಿ ಜಪ ಮಾಡ್ಕೊಂಡು ಹೋಗ್ತಿದ್ರಲ್ಲ ಕರೆಕ್ಟ್ ಆಗಿ ಯಾರ್ ಬೇಕು ನಿಮ್ಗೆ ಪರಮೇಶ್ವರ ಅವ್ರು ಬೇಕು ಅವ್ರ ನಿಮಗೆ ಗೊತ್ತಾ ನೀವ್ಯಾರು ಪರಮೇಶ್ವರ ಅವ್ರಿಗೆ ನನ್ ಪತ್ನಿ ಅಂತೆ ಪರಮೇಶ್ವರ ಅವರು ನನ್ ಪತಿ ಅಂತೆ ಅವ್ರ ಮನೆಗೆ ಹೋಗ್ಬೇಕು ನಿಮಗೆ ಅವ್ರ ಮನೆ ಗೊತ್ತಿದ್ಯಾ ಯಾವ್ದೋ ಮೆಂಟಲ್ ಕೇಸ್ ಇದ್ದಂಗೆ ಐತೆ ಇದನ್ನೆಲ್ಲರೂ ಕರ್ಕೊಂಡೋಗಿ ಚೆನ್ನಾಗಿ ಯಾಮರ್ಸ್ಬೇಕು ಏನಂತ ಹೇಳಿ ನಿನ್ ಹೆಸರೇನ್ ಹೇಳು ನಿನ್ ಹೆಸರೇನ್ ಹೇಳು ನಿನ್ ಹೆಸರೇನ್ ಹೇಳಮ್ಮ ನಿನ್ ಹೆಸರೇನ್ ಹೇಳಮ್ಮ ನಿನ್ ಹೆಸರೇನು ನಿನ್ ಹೆಸರೇನು ನಿನ್ ಹೆಸರೇನ್ ಗೊತ್ತಾ ಗೊತ್ತಿಲ್ಲ ನಿನ್ ಹೆಸರು ಗೋವಿಂದಮ್ಮ ಅಂತ ಗೋವಿಂದಮ್ಮನಾ ಪರಮೇಶ್ವರ ಯಾರು ಅದು ನಾನೇ ಪರಮೇಶ್ವರ ಅಂತ ನೀವೇ ನನ್ ಗಂಡನ ಹೌದು ನಾನು ನಿನ್ ಗಂಡ ಪರಮೇಶ್ವರ ಸಿಕ್ಬಿಟ್ರು ಮನೆ ಹೋಗ್ತೀನಿ ಪರಮೇಶ್ವರ ಸಿಕ್ಬಿಟ್ರು ಮನೆ ಹೋಗ್ತೀನಿ ಪರಮೇಶ್ವರ ಸಿಕ್ಬಿಟ್ರು ಮನೆ ಹೋಗ್ತೀನಿ ನಡು ರಸ್ತೆ ಯಾಕ್ರಿಂಗ್ ಗುಣಾಕತ್ತೀರಿ ಪಾರೂರ್ ನಡು ರಸ್ತೆ ಯಾಕ್ರಿಂಗ್ ಗುಣಾಕತ್ತೀರಿ
ಏನಾತ್ರಿ ಪಾರು ಅವ್ರ ನಿಮ್ಮ ಕೇಳಕತ್ತೀನಿ ಏನಾತ್ರಿ ಪಾರು ಅವ್ರ ಅಯ್ಯೋ ನಾನಲ್ರಿ ಪಾರು ನೀವ್ರಿ ಪಾರು ಅಯ್ಯೋ ನಾನಲ್ರಿ ಪಾರು ನೀವ್ರಿ ಪಾರು ಅಯ್ಯೋ ಪಾರು ಅವ್ರ ಏನಾಗೈತ್ರಿ ಅಯ್ಯೋ ಪಾರು ನೀವು ನಾನು ಗೋವಿಂದಮ್ಮ ಗೋವಿಂದಮ್ಮನ ನನ್ ಕರ್ಮ ಗೋವಿಂದಮ್ಮ ಅಲ್ರಿ ನೀವು ಪಾರು ನಾನ್ ಗೋವಿಂದಮ್ಮ ಇವರು ಪರಮೇಶ್ವರ ವೀರಪ್ಪಜ್ಜ ಇವರು ನಿಮ್ ಪತಿ ಪರಮೇಶ್ವರನ ಅಲ್ರಿ ಏಯ್ ಯಾರಿ ನೀವು ನಾನ್ ಯಾರು ನಿಮ್ಗೇನ್ರಿ ಇವಳು ನನ್ನ ಹೆಂಡತಿ ನಾನೇ ಇವಳು ಗಂಡ ನೋಡ್ರಿ ಗಂಡ ಹೆಂಡತಿ ಮಧ್ಯೆ ನಿಮ್ದು ಏನ್ರಿ ತಕ್ರಾರು ಹೋಗ್ತಾರಿ ಸುಮ್ನೆ ಏ ನಮ್ದೇನ್ ತಕ್ರಾರು ಪಾರೋರ ನನ್ ಮಾತ್ ಕೇಳ್ರಿ ನೀವು ಪಾರೋರು ನಾನು ಗೋವಿಂದಮ್ಮ ಇವರು ಪರಮೇಶ್ವರ ಪರಮೇಶ್ವರ ಹೋಗೋಣ ಬಾಯ್ ಪಾರು ಬಾಯ್ ಟಾಟಾ ಸೀ ಯು ಸೀ ಯು ಟಾಟಾ ಹಲೋ ವೈಶಾಲಿ ಅವ್ರ ಇಲ್ಲಿ ದೊಡ್ಡ ಎಡವಟ್ ಆಗ್ಬಿಟ್ಟೈತ್ರಿ ನಡೋ ರಸ್ತೆನಾಗ ಪಾರು ಅವರು ಹುಚ್ಚು ಹುಚ್ಚರ್ಗತೆ ಕುಣಾಕತ್ತಿದ್ರು ಬಂದ್ ಯಾಕ್ರಿ ಪಾರು ಅವ್ರ ಅಂದ್ರ ನಾನ್ ಪಾರು ಅಲ್ಲ ಗೋವಿಂದಮ್ಮ ರೋಡ್ನಾಗ ಸಿಕ್ಕೋರು ಯಾರೋ ಇವ್ರ ನನ್ ಪತಿ ಪರಮೇಶ್ವರ ಅಂತ ಹೇಳಿ ಎಲ್ಲಿಗೂ ಹೋಗ್ಬಿಟ್ರಿ ಅವ್ರು ಎಲ್ಲ ಹೋದ್ರು ಏನ್ ಮಾಡತ್ತರ ಅಂತ ಅವ್ರಿಗ ಗೊತ್ತಿಲ್ರಿ ನೀವ್ ಸ್ವಲ್ಪ ಜಲ್ದಿನ ಬರ್ರಿ ಗೋವಿಂದಮ್ಮ ಬಾ ನಾವ್ ಇಲ್ಲಿ ಕೂತ್ಕೊಂಡು ಕಷ್ಟ ಸುಖ ಮಾತಾಡೋಣ ಅಂತೆ ಆಯ್ತಾ ಗೋವಿಂದಮ್ಮ ಪರಮೇಶ್ವರ ಗೋವಿಂದಮ್ಮ ಪರಮೇಶ್ವರ ಗೋವಿಂದಮ್ಮ ಪರಮೇಶ್ವರ ಪ್ರಪಂಚದಲ್ಲಿ ಗೋವಿಂದಮ್ಮ ಪತಿ ಭಕ್ತಿನೇ ದೊಡ್ಡದಂತೆ ತುಂಬಾ ದೊಡ್ಡದು ಗಂಡ ಏನ್ ಹೇಳಿದ್ರು ಕೇಳ್ಬೇಕಂತಪ್ಪ ಕೇಳಲೇಬೇಕು ಇವಾಗ ನಾವ್ ಒಂದ್ ಕೆಲಸ ಮಾಡೋಣ ಗೋವಿಂದಮ್ಮ ನಿನ್ ಮೈ ಮೇಲೆ ಇದೆಯಲ್ಲ ಆ ಒಡವೆನೆಲ್ಲ ಬಿಚ್ಕೊಡ್ತೀಯಂತೆ ನಾನ್ ಅದನ್ನ ತಗೊಂಡೋಗಿ ಪಾಲಿಸ್ ಹಾಕಿಸ್ಕೊಂಡು ಹತ್ತಿರ ಹಂಗೆ ವಾಪಸ್ ತಗೊಂಡ್ಬಂದು ಕೊಟ್ಬಿಡ್ತೀರಂತೆ ಒಳ್ಳೆ ಹೆಂಡತಿಯಪ್ಪ ನೀನು ನೀವು ಅಷ್ಟೇ ಒಳ್ಳೆ ಗಂಡ ಥ್ಯಾಂಕ್ ಯು ಗೋವಿಂದಮ್ಮ ಮಾಂಗಲ್ಯ ಮಾತ್ರ ಬೇಡ ಯಾಕೆ ಆ ಮಾಂಗಲ್ಯ ತಗೊಂಡೋದ್ರೆ ನಮ್ಗೆ ಲಕ್ಷೆ ಹೊಡೀತಂತೆ ಹೌದಾ ನೀವು ತುಂಬಾ ಒಳ್ಳೆಯವರು ನೀನ್ ಇಲ್ಲೇ ಕೂತಿರು ನಾನ್ ಬೇಗ ಹೋಗಿ ಬೇಗ ಬಂದ್ಬಿಡ್ತೀನಂತೆ ನಾನು ಬರ್ತೀನಂತೆ ಬೇಡ ಚಿನ್ನ ನೀನು ಇಲ್ಲೇ ಕೂತಿರೋ ಅಲ್ಗೋಗಿ ಪಾಲಿಸ್ ಹಾಕ್ಸ್ಬೇಕಂದ್ರೆ ಆಸಿಡ್ ಏನಾದ್ರು ಕಣ್ಣಿಗೆ ಆಗಿರಿದ್ರೆ ಹೂ ಜನ ಅದಕ್ಕೆ ಆ ತಪ್ಪು ಮಾಡೋದ್ ಬೇಡ ನಿನ್ ಮೊಬೈಲ್ ಕೊಡು ನೀನ್ ಇಲ್ಲೇ ಕೂತಿರ ನಾನು ಹೋಗಿ ಬರ್ತೀನಿ ಚಿನ್ನ ಬರ್ತೀನಿ ಚಿನ್ನ ಚಾಕ್ಲೇಟ್ ತಗೊಂಡ್ ಬನ್ನಿ ಓ ಪೆಪ್ಪರ್ ಮಂಡಿ ತರ್ತೀನಿ ಚಾಕ್ಲೇಟ್ ತರ್ತಾರೆ ಮಗುನ್ ತಗೋತೀನಿ ಕಡಿಮೆ ಅಂದ್ರು 2 ಲಕ್ಷಕ್ಕೆ ಮಾರ್ಬೋದು ಅಯ್ಯಯ್ಯೋ ಎಲ್ಲೋದ್ಲಪ್ಪ ಹೇಳು ಕಾಣಿಸ್ತಾನೆ ಇಲ್ಲ ಲೋ ಚೆನ್ನ ನಾನೊಂದ್ ಒಳ್ಳೆ ಮಗುನ ಕತ್ಕೊ ಬಂದಿದ್ದೆ ಇಲ್ಲಿ ಯಾವಳ ಕೂತಿದ್ದ ಅವಳ ಕೈಲಿ ಕೊಟ್ಟಿದ್ದೆ ಅವಳ ಮಗುನ ಎತ್ಕೊಂಡು ಹೋಗ್ಬಿಟ್ಟಿದ್ದಾಳೆ ಕೆಂಪಿ ಬೆಳಿಗ್ಗೆಯಿಂದ ನಮ್ಮ ನಸೀಬೆ ಚೆನ್ನಾಗಿಲ್ಲ ಕಣೆ
ಅಲ್ವೇ ಬೆಳಿಗ್ಗೆ ಯಾರೋ ಒಬ್ಳು ಉಚ್ಚಿತರ ಸಿಗಾಕೊಂಡಿದ್ಲು, ಅವಳನ್ನ ಚೆನ್ನಾಗಿ ನಂಬಿಸಿ ಯಾವ ಮಾಡ್ತಿ ಅವಳ ಹತ್ರ ಇರೋ ಒಡವೆನೆಲ್ಲ ಬಿಚ್ಕೊಂಡೆ, ಬಿಚ್ಕೊಂಡು ಇನ್ನೇನು ಎಸ್ಕೇಪ್ ಆಗ್ಬೇಕು ಅನ್ನೋ ಟೈಮಲ್ಲಿ ಸಿಗಾಕೋಗ್ಬಿಟ್ಟೆ. ಈ ಕೈಗೆ ಬಂದಿದ್ ಒಡವೆ ಬಾಯಿಗೂ ಸಿಗ್ದಂಗ ಆಗೋಯ್ತು ನೋಡು. ಅವಳನ್ನ ಇರ್ಲಿ ಅಂತ ಇಲ್ಲೇ ಕೂರ್ಸೋಗಿದ್ದೆ ನಾನು. ಅಯ್ಯೋ ನಾನ್ ಮಗು ಕೊಟ್ಟಿದ್ನಲ್ಲ ಅವಳು ಇಲ್ಲೇ ಕೂತಿದ್ಲು ನೋಡ, ಕೂಚಿ ತರಾನೇ ಇದ್ಲು. ಪರಮೇಶ್ವರ ಬತ್ತಾನೆ ಚಾಕ್ಲೇಟ್ ತತ್ತಾನೆ, ಪರಮೇಶ್ವರ ಬತ್ತಾನೆ ಚಾಕ್ಲೇಟ್ ತತ್ತಾನೆ ಅಂತಿದ್ಲು. ಹೌದಾ? ಅವ್ಳು ನೋಡಕ್ ಹೆಂಗಿದ್ಲು? ಕೆಂಪುಕೆ ಎತ್ತರಕ್ಕಿದ್ಲು, ಕೆಂಪ್ ಸೀರೆ ಉಟ್ಕೊಂಡಿದ್ಲು. ಹೌದಾ? ಲೇ ಅವಳೇ ಕಣೆ ನಮ್ ಇಬ್ಬರಿಗೆ ಅಮ್ಮತ್ತಿರೋದು ನೋಡು. ಅವಳು ಮಾತ್ರ ಇವತ್ ಬಿಡ್ಬಾರ್ದು ಯಾವ್ದೇ ಕಾರಣಕ್ಕೂ. ಬಾ ಇಡಿಯಣ ನೋಡಿ, ಇಡಿಯೋಣ ಬಾ. ನಾವೆಲ್ಲ ಒಂದಾಗಿ ಈಗ ಈ ಸಂಜೆಯಲ್ಲಿ ಅಷ್ಟು ಗೊತ್ತಾಗಲ್ವಾ ಮಗು? ಓ ಮಗು ಅಂತ ಗೊತ್ತು, ಯಾರ್ದು? ನಿಮ್ದು. ನಂದ? ಅಲ್ಲ, ನಂದು. ಓ, ನಾನ್ ಕೊಟ್ಟಿರೋ ಟ್ಯಾಬ್ಲೆಟ್ ತುಂಬಾ ಎಫೆಕ್ಟ್ ಆಗ್ಬಿಟ್ಟಿದೆ ಅಂತ ಕಾಣುತ್ತೆ. ಗೊತ್ತಾಯ್ತು 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 ಗೊತ್ತಾಯ್ತು. ಅಲ್ಲಮ್ಮ, ನಾನ್ ಯಾರು ಅಂತ ಗೊತ್ತಾಗ್ಲಿಲ್ವಾ? ನೀವು ಡಾಕ್ಟ್ರು? ಯಾವ ಡಾಕ್ಟ್ರು? ಅಯ್ಯೋ, 3-in-1 ಡಾಕ್ಟರ್ ಅಮ್ಮ. 3-in-1 ಅಂದ್ರೆ? ಆಯುರ್ವೇದಿಕ್, ಹೋಮಿಯೋಪತಿ, ಅಲೋಪತಿ. 3 ಫೇಲ್ ಆದ್ರೆ ಪೇಷಂಟ್ ತಿತಿ. ತಿತಿ ಮಾಡಿಸ್ತೀರಾ? ನಂದು ಮಾಡಿಸಿ. ಸರಿ, ಮಗು ಕೊಡ ಮೇಲೆ. ಮಗು ನಂದು. ಮಗು ಕತ್ಕೊಂಡ್ಬಂದಿದ್ದಾನೆ, ಇಲ್ಲೆಲ್ಲಾರ್ಗು ಮೋಸ ಮಾಡ್ತಾ ಇದೀರಾ? ಬರೋಬ್ಬರಿ ಹೇಳಿದ್ರಿ, ನಮ್ ಪಾರೋರ್ ತಲೆ ಸರಿಯಿಲ್ಲ, ಇವ್ರು ಮಕ್ಕಳು ಕಳ್ರು, ಅವ್ರನ್ನ ಬರೋಬ್ಬರಿ ಅಮರ್ಸ್ ಬಿಟ್ಟಾರ. ಒಳ್ಳೇದಾಯ್ತಮ್ಮ, ಇವ್ರಿಬ್ರು ಜೋಡಿ ಕಳ್ರು. ಇವ್ರ ಕಸ್ತ ಮಗು ಕದಿಯೋದು, ಇವ್ರಿಬ್ರು ಸ್ಟೇಷನ್ ತಗೊಂಡೋಗ್ ಚೆನ್ನಾಗಿ ರುಬ್ಬಿ ಆಮೇಲೆ ಬಂದು ಮಗು ಕರ್ಕೊಂಡು ಹೋಗ್ತೀನಿ. ಅವ್ರ ಯಾಕೆ ಹೋದ್ರು ಹೇಳ್ತೀನಿ ನೋಡಮ್ಮ. ಈ ಮಾತ್ರೆ ನುಂಗು, ಎಲ್ಲ ಗೊತ್ತಾಗುತ್ತೆ. ಅಯ್ಯೋ ನುಂಗಮ್ಮ, ಅಯ್ಯೋ ಚಾಕ್ಲೇಟ್ ಇದು. ಇವರಿಗೆ ಎಲ್ಲ ನೆನಪಿಗೆ ಬಂದ್ಬಿಡ್ತು, ಇನ್ಮೇಲೆ ಯಾವ ಯೋಚನೆನೂ ಇಲ್ಲ. ಏನಾಗಿದೆ ಮರೆಯೋದಕ್ಕೆ? ನಿಮ್ದೇನ್ ವಯಸ್ಸು ಹಾಕಿಲ್ಲ, ಯಾರಂತ ನೆನಪು? ನಾನು ಪತಿ ಪರಮೇಶ್ವರ, ಪತಿ ಪಾರ್ವತಿ. ನನ್ ಪತಿ ಪರಮೇಶ್ವರ ನಟ ಭಯಂಕರ ಪರಮೇಶ್ವರ, ಎದ್ರೆ ಚಂದ್ರ ಬಿದ್ರೆ ಅಂತ ಸೀರಿಯಲ್ ಹೀರೋ. ಇವಳು ಕಟ್ಟಿ ಶಿವನಿ ಯಾವಾಗ್ಲೂ ನಾದಸ್ವರ ನಾದಸ್ವರ ಅಂತ ಕಾಕಾತ ಕೂಗ್ತಾ ಇರ್ತಾಳೆ. ಹಾಗಾದ್ರೆ ನಾನೇ ಹೇಳು ಪತಿ ಪರಮೇಶ್ವರ. ಪಾರ್ವತಿ ಪರಮೇಶ್ವರ.